ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 207. ಈ ಸಾಕ್ಷ್ಯದ ವೈಜ್ಞಾನಿಕ ಪುರಾವೆಗಳ ಮತ್ತು ಸ್ಥಳದ ಬಗ್ಗೆ ವಿಮರ್ಶಿಸುತ್ತಾ ರೆವರೆಂಡ್ ಜೋಸೆಫ್ ಸೆಸೆಸ್ ಡಿ ಇವರ ಸಲಹೆ ಏನೆಂದರೆ, ಈ ಅದ್ಭುತವಾದ ರಚನೆಯಲ್ಲಿ ಇನ್ನೂ ಭವ್ಯವಾದ ಆಲೋಚನೆಗಳು ಒಳಗೊಂಡಿವೆ. ಅದರ 5 ಅಂಶಗಳಲ್ಲಿ ಒಂದು ವಿಶೇಷವಾಗಿ ಸರ್ವೋತ್ಕೃಷ್ಟವುಳ್ಳದ್ದಾಗಿದೆ. ಅದರಲ್ಲಿ ಅದರ ಎಲ್ಲ ಪಕ್ಕಗಳು ಮತ್ತು ಹೊರಾಂಗಣ ರೇಖೆಗಳು ಕೊನೆಗಾಣುತ್ತವೆ. ಅದರ ಅಗ್ರಮೂಲೆಯು ಅದರ ಗಂಭೀರವಾದ ತೋರುಬೆರಳನ್ನು ಮಧ್ಯಾಹ್ನದ ಸೂರ್ಯನ ಕಡೆಗೆ ಎತ್ತುತ್ತದೆ ಮತ್ತು ಅದರ ತಳದಿಂದ ದೂರವು ಭೂಮಿಯಿಂದ ಸೂರ್ಯನವರೆವಿಗೆ ಸರಾಸರಿ ಅಂತರವನ್ನು ಹೇಳುತ್ತದೆ. ನಾವು ಪಿರಮಿಡ್ ಆ ಮಧ್ಯರಾತ್ರಿಯಲ್ಲಿ ಸೂಚಿಸಿದ ದಿನಾಂಕಕ್ಕೆ ಹಿಂತಿರುಗಿ ಹೋಗಿ ತೋರುಬೆರಳು ಏನನ್ನು ಸೂಚಿಸುತ್ತದೆಂದು ನೋಡುವವರಾದರೆ ನಾವು ಬಹಳ ಭವ್ಯವಾದ ಸೂಚನೆಯನ್ನು ನೋಡುತ್ತೇವೆ. ವಿಜ್ಞಾನವು ಕಡೆಗೂ ಸೂರ್ಯನು ಒಂದು ನಿಶ್ಚಲ ಕೇಂದ್ರವಲ್ಲ. ತನ್ನ ಸುತ್ತ ಸುತ್ತುವ ಗ್ರಹಗಳೊಂದಿಗೆ ಅದು ತನ್ನ ಕಕ್ಷೆಯಲ್ಲಿ ಚಲಿಸುತ್ತದೆ ಎಂಬುದಾಗಿ ಕಂಡುಹಿಡಿದಿದೆ. ಆದರೆ ಈಗ ಸೂರ್ಯನು ಸಹ ಚಲಿಸುತ್ತಾನೆ ಮತ್ತು ತನ್ನೊಡನೆ ಧೂಮಕೇತುಗಳು, ಗ್ರಹಗಳು, ಅದರ ಉಪಗ್ರಹಗಳು ಮತ್ತು ವಿಶಾಲವಾದ ಹೆಚ್ಚು ಬಲವುಳ್ಳ ಕೇಂದ್ರದೊಡನೆ ಉಜ್ವಲವಾದ ಪರಿವಾರವನ್ನು ಸಾಗಿಸುತ್ತದೆ ಎಂಬುದು ದೃಢಪಟ್ಟಿದೆ. ಖಗೋಳ ಶಾಸ್ತ್ರಜ್ಞನು ಈ ಕೇಂದ್ರವು ಯಾವುದು ಮತ್ತು ಎಲ್ಲಿದೆ ಎಂಬುದರ ಬಗ್ಗೆ ಇನ್ನೂ ಒಮ್ಮತ ವ್ಯಕ್ತಪಡಿಸಿಲ್ಲ. ಕೆಲವರು ಹೇಗೂ ತಾವು ಅದರ ದಿಕ್ಕು ಸಪ್ತರ್ಷಿ ಮತ್ತು ವಿಶಿಷ್ಟವಾಗಿ ಸಪ್ತರ್ಷಿ ಸಮೂಹ ನಕ್ಷತ್ರಗಳ ಮಧ್ಯದಲ್ಲಿದೆ ಎಂದು ನಂಬಿದ್ದಾರೆ. ಪ್ರಸಿದ್ಧ ಜರ್ಮನ್ ಖಗೋಳ ಶಾಸ್ತ್ರಜ್ಞನಾದ ಪ್ರೊಫೆಸರ್ J.H. ಮರ್ಡಲಾರ್ ಎಂಬಾತನು ಈ ಅನ್ವೇಷಣೆಯನ್ನು ಮಾಡಿದ ಗೌರವಕ್ಕೆ ಪಾತ್ರನಾಗಿದ್ದಾನೆ. ಹಾಗಾದರೆ ಆಲ್ಸಿಯಾನ್ ವಿಜ್ಞಾನವು ಗ್ರಹಿಸುವಂತೆ ಮಧ್ಯರಾತ್ರಿಯ ಸಿಂಹಾಸನವಾಗಿ ಕಂಡುಬರುತ್ತಿದೆ. ಅದರಲ್ಲಿ ಸಂಪೂರ್ಣ ವ್ಯವಸ್ಥೆಯ ಗುರುತ್ವಾಕರ್ಷಣೆಯು ತನ್ನ ಕೇಂದ್ರೀಯ ಸ್ಥಾನವನ್ನು ಹೊಂದಿದ ಮತ್ತು ಅಲ್ಲಿಂದ ಸರ್ವಶಕ್ತನು ತನ್ನ ವಿಶ್ವವನ್ನು ಪಾಲಿಸುತ್ತಾನೆ. ಇಲ್ಲಿ ಒಂದು ಅದ್ಭುತವೂ ಅನುಗುಣವೂ ಆದ ಸತ್ಯ ಸಂಗತಿ ಏನೆಂದರೆ, ಮಹಾಪಿರಮಿಡ್ನ ನಿರ್ಮಾಣದ ದಿನಾಂಕದಲ್ಲಿ ಶರದ್ ಋತುವಿನ ಸೂರ್ಯ ಸಮಭಾಜಕ ಕಾಲದಲ್ಲಿ ಅನೇಕ ದೇಶಗಳ ಸಂಪ್ರದಾಯವಾಗಿ ಅದು ನೂತನ ವರ್ಷದ ಆರಂಭ ಎಂಬುದಾಗಿ ಕಾಪಾಡಲ್ಪಟ್ಟಿದೆ. ಸಪ್ತರ್ಷಿ ಮಂಡಲ ಪಿರಮಿಡ್ನ ಮಧ್ಯರೇಖೆಯ ಭಾಗದಲ್ಲಿ ಆಲ್ಸಿಯಾನ್ ಖಂಡಿತವಾಗಿ ರೇಖೆಯ ಮೇಲಿದ್ದು ವಿತರಿಸಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಕೇವಲ ಮಾನವ ವಿಜ್ಞಾನವು ಸುಳಿವು ನೀಡುವಷ್ಟು ಸಮರ್ಥವಾಗಿಲ್ಲ ಮತ್ತು ಅದು ದೇವರ ಮಾತುಗಳಿಗೆ ಯೋಬನು ಸಪ್ತರ್ಷಿ ಮಂಡಲದ ಸಿಹಿ ಪ್ರಭಾವವನ್ನು ನೀನು ಬಂಧಿಸಬಾರದೇಕೆ ಎಂಬ ಪ್ರಶ್ನೆಗೆ ಸಂದೇಹರಹಿತ ಮತ್ತು ಪ್ರಬಲವಾದ ಅರ್ಥವು ಉಸುರುವಂತೆ ತೋರುತ್ತದೆ. ವಿಮೋಚನಾ ಯೋಜನೆಯ ಸಂಬಂಧವಾಗಿ ಅದರ ಸಾಕ್ಷ್ಯ, ಇಟ್ಸ್ ಟೆಸ್ಟಮನಿ ರಿಲೇಟಿಂಗ್ ಟು ದ ಪ್ಲಾನ್ ಆಫ್ ರಿಡೆಂಪ್ಷನ್. ಮಹಾಪಿರಮಿಡ್ನ ಬೋಧನೆಯ ಪ್ರತಿಯೊಂದು ಲಕ್ಷಣವು ಮುಖ್ಯವಾದದ್ದು ಮತ್ತು ಚಿತ್ತಾಕರ್ಷಕವುಳ್ಳದ್ದೂ ಆಗಿದೆ. ಅದರ ಸದ್ದಿಲ್ಲ, ಆದರೂ ಅದು ಸ್ಪಷ್ಟ ವಾಚಾಳಿತನದಿಂದ ದೇವರ ಯೋಜನೆಯ ಯುಗಾಂತರಗಳ ಯೋಜನೆಗಳ ಸ್ಪಷ್ಟವಾದ ಸೂಚನೆಗಳಲ್ಲಿ ನಮ್ಮ ಭಾರೀ ಆಸಕ್ತಿಯು ಕೇಂದ್ರೀಕೃತವಾಗುತ್ತಿದೆ. ನಾವು ಸತ್ಯವೇದದಲ್ಲಿ ದೇವರ ಯೋಜನೆಯನ್ನು ಮೊದಲೇ ಕಂಡುಕೊಳ್ಳದೇ ಇದ್ದರೆ ಅದರಲ್ಲಿ ವಿವರಿಸುವಂತೆ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅದು ಅಲ್ಲಿ ವರ್ಣಿಸುವುದನ್ನು ನೋಡಿ ಅದರ ಸ್ಥೂಲ ವಿವರಣೆಯನ್ನು ಪುನಃ ಇಲ್ಲಿ ಸುಂದರವಾಗಿ ನೋಡುವುದರ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ. ಮತ್ತು ಇನ್ನೂ ಮುಂದೆ ಗಮನಿಸಿದರೆ ಪ್ರಕೃತಿಯ ಸ್ವಭಾವದ ಸತ್ಯ ಮತ್ತು ಪ್ರಕಟಣೆಯ ಸತ್ಯ ಇವೆರಡನ್ನೂ ಒಬ್ಬನೇ ಆದ ಮಹಾರಕ್ಷಕನು ಈ ಅದ್ಭುತವಾದ ಕಲ್ಲಿನ ಸಾಕ್ಷ್ಯದಲ್ಲಿ ತನಗಾಗಿ ಮಾಡಿಕೊಂಡು ಸಾಕ್ಷಿ ಹೇಳುತ್ತಾನೆ ಇಂತೆಂಬುದೇ.